ಹಾ ಹಾ, ಈಗ ನಿಮ್ಮ ಒಡವೆ ಕೆಲಸನೇ ನಡೀತಾ ಇದೆ. ನೀವು ಕೇಳಿದ ಹಾಗೇನೆ ಸ್ವಾಮಿ ಕಲ್ಯಾಣೋತ್ಸವದ ಒಳಗಡೆನೆ ಒಡವೆಗಳನ್ನೆಲ್ಲ ಕೊಟ್ಬಿಡ್ತೀವಿ. ಓಕೆ 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 ಓಕೆ. ಮೂರ್ತಿಯವರು ನಿಮ್ಮ ಟಚ್ಚಲ್ಲಿರ್ತಾರೆ. ಸರಿ, ಹಾಗಿದ್ರೆ ಇಡ್ತೀನಿ. ರಾಜ್ ಬಹದ್ದೂರ್, ರಾಜ್ ಬಹದ್ದೂರ್ ನಿಮ್ಮ ಅತ್ತೆಗೆ. ಮಾವಯ್ಯ, ನನ್ನ ಪ್ರಾಬ್ಲಮ್ ಏನು ಅಂತ ಆಲ್ರೆಡಿ ಅತ್ತೆಗೆ ಹೇಳಿದ್ದೆ, ಅರ್ಥ ಮಾಡ್ಕೋಬೇಕಲ್ವಾ? ನಿಮ್ಮನ್ನಿಲ್ಲಿ ಕಳಿಸಿದಾರಲ್ಲ, ಇದು ಅವರಿಗೆ ಸರಿ ಅನ್ಸುತ್ತಾ ಹೇಳಿ? ಈಗಾಗಲೇ ಅತ್ತೆ ಮಾತಿಗೆ ಇಲ್ಲ ಅಂದೆ ಅಂತ ನಾನು ತುಂಬ ನೋವು ಅನುಭವಿಸ್ತಾ ಇದ್ದೀನಿ. ನನಗೆ ಇನ್ನೂ ಇನ್ನೂ ನೋವನ್ನು ಕೊಡೋದು ನಿಮಗೆ ಸರಿ ಅನ್ಸುತ್ತಾ ಹೇಳಿ? ಅಳಿ ಅಂದ್ರೆ ಅಳಿ ಅಂದ್ರೆ ಏನಾಯ್ತು ಮಾವಯ್ಯ? ಏನಾಯ್ತು 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 ಮಾವಯ್ಯ? ನಿಮ್ಮತ್ತೆಗೆ ನಿಮ್ಮತ್ತೆಗೆ ಅತ್ತೆಗೆ ಏನಾಯ್ತು ಮಾವಯ್ಯ? ಮಾವಯ್ಯ ಏನಾಯ್ತು ಮಾವಯ್ಯ? ಅತ್ತೆಗೆ ಏನಾಯ್ತು ಹೇಳಿ? ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು ಅಳಿ ಅಂದ್ರೆ. ಬಾವಾ, ಏನ್ ನೀವು ಹೇಳ್ತಾ ಇರೋದು? ನನ್ನ ತಂಗಿಗೆ ಹಾರ್ಟ್ ಅಟ್ಯಾಕ್ ಆಯ್ತಾ? ಇವಾಗ ಹೇಗಿದ್ದಾಳೆ ವಸುಂಧರ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಕ್ಷೇಮವಾಗಿದ್ದಾಳೆ ತಾನೆ? ಇಲ್ಲ ಭಾವನವ್ರೆ, ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಅಯ್ಯೋ ದೇವ್ರಿ, ಇಲ್ಲಿಂದ ಹೋಗ್ಬೇಕಾದ್ರೆ ಚೆನ್ನಾಗೇ ಇದ್ಲಲ್ಲ, ಅಷ್ಟರೊಳಗೆ ಅವಳಿಗೆ ಏನಾಯ್ತು? ಅಮ್ಮ, ಡಾಕ್ಟ್ರು ಕ್ರಿಟಿಕಲ್ ಕಂಡೀಷನ್ ಅಂತ ಹೇಳಿದ್ದಾರೆ ಅಳಿ ಅಂದ್ರೆ. ನನಗೆ ತುಂಬಾ ಭಯ ಆಗ್ತಾ ಇದೆ. ಮಾವಯ್ಯ, ಅತ್ತೆಗೇನು ಆಗೋದಿಲ್ಲ, ಅವಶ್ಯಕತೆ ಬಿದ್ರೆ ಫಾರಿನ್ ಇಂದ ಡಾಕ್ಟರ್ಸ್ನ ಕರೆಸೋಣ. ಅತ್ತೆನ ಕಾಪಾಡ್ಕೊಳ್ಳೋದಕ್ಕೆ ನಾನಿದ್ದೀನಿ. ನೀವೇನು ಚಿಂತೆ ಮಾಡಬೇಡಿ ಮಾವಯ್ಯ, ಅತ್ತೆಗೇನು ಆಗೋದಿಲ್ಲ, ನಾನಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ವಾ? ಹೌದು ಅಳಿ ಅಂದ್ರೆ, ನೀನ್ ಮಾತ್ರ ನಿಮ್ಮ ಅತ್ತೆನ ಕಾಪಾಡ್ಕೊಳ್ಳೋಕಾಗೋದು. ಕೇವಲ ನೀನು ಮತ್ತೆ ಮಹಾಲಕ್ಷ್ಮಿ ಮಾತ್ರನೇ ನಿಮ್ಮತ್ತೆ ಪ್ರಾಣ ಕಾಪಾಡಕ್ಕಾಗದು ಅಳಿ ಅಂದ್ರೆ. ವಸುಂಧರ ಅತ್ತೆಗೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಬಂತ ಅಥವಾ ಇಲ್ವಾ? ಮಹಾಲಕ್ಷ್ಮಿನ ರಾಜನ್ನ ಸೇರಿಸೋದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಡ್ರಾಮಾ ಆಡ್ತಿದ್ದಾರ? ಈ ಮುದುಕಿ ಹಾಗೆ ಮಾಡಿದ್ರೂ ಮಾಡ್ತಾಳೆ, ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತಿಳ್ಕೋಬೇಕಲ್ಲ.